ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳಲ್ಲಿ ಸಲಾಂ ಮಂಗಳಾರತಿ ರದ್ದು. ಇದನ್ನ ಸರ್ಕಾರ ಆದೇಶ ಮಾಡಿದ್ದು, ಸರ್ಕಾರದ ಈ ಆದೇಶಕ್ಕೆ ಕೊಲ್ಲೂರು ದೇವಾಲಯದ ಅರ್ಚಕರು ಸ್ವಾಗತಿಸಿದ್ದಾರೆ. ಸಲಾಂ ಆರತಿಗೆ ಬ್ರೇಕ್, ಸಂಧ್ಯಾರತಿ ಮುಂದುವರಿಯಲಿ. ಧಾರ್ಮಿಕ ಪರಿಷತ್ತು ತೆಗೆದುಕೊಂಡ ನಿರ್ಧಾರ ಸ್ವಾಗತಾರ್ಹ. ಇನ್ನು ಮುಂದೆ ಸಂಧ್ಯಾರತಿ ಅಥವಾ ದೀವಟ್ಟಿಗೆ ಮಂಗಳಾರತಿ ಇತ್ಯಾದಿ ಹೆಸರಿನಿಂದಲೇ ಸಂಬೋಧಿಸಲು ಹೇಳಿದ್ದಾರೆ. ಜನರು ಈ ಬದಲಾವಣೆಯನ್ನ ಗಮನಿಸಬೇಕು ಅಂತ ದೇವಳದ ಅರ್ಚಕ ಸುಬ್ರಹ್ಮಣ್ಯ ಅಡಿಗ ಮನವಿ ಮಾಡಿದ್ದಾರೆ. ಟಿಪ್ಪು ಕಾಲದ ಸಲಾಂ ಆರತಿ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಲಾಗಿದ್ದು, ಸಲಾಂ ಆರತಿಯ ಹೆಸರು ಬದಲಾಯಿಸುವುದಕ್ಕೆ ದೇವಸ್ಥಾನಗಳಿಗೆ ಸೂಚನೆ ಕೊಡಲಾಗಿದೆ. ಯಾವುದೇ ಪೂಜೆ ಸಂಪ್ರದಾಯಗಳು ನಿಲ್ಲಲ್ಲ, ಹೆಸರಷ್ಟೇ ಬದಲು. ಟಿಪ್ಪು ರಾಜ್ಯಾಡಳಿತ ಮಾಡ್ತಾ ಇದ್ದಂತಹ ಕಾಲದಲ್ಲಿ ಸರ್ಕಾರದ ಅಡಿಯಲ್ಲಿ ಬರುವಂತಹ ದೇಗುಲಗಳಲ್ಲಿ ಈಗ ಆಗ ಏನು ಸಲಾಂ ಆರತಿ ಅನ್ನಲಾಗ್ತಾ ಇತ್ತು, ಈಗ ಅದನ್ನು ಸಂಧ್ಯಾರತಿಯಾಗಿ ಕರೆಯಲಾಗುತ್ತೆ. ಮುಜರಾಯಿ ವ್ಯಾಪ್ತಿಯ ದೇಗುಲಗಳಲ್ಲಿ ಸಲಾಂ ಆರತಿ ಇಲ್ಲ. ಸಲಾಂ ಆರತಿ ಬದಲಿಗೆ ಸಂಧ್ಯಾರತಿ, ಮಂಗಳಾರತಿ, ನಮಸ್ಕಾರ ಅಂತ ಬಳಕೆ ಮಾಡಲಾಗುತ್ತೆ. ದೀವಟಿಗೆ ಸಲಾಂ ಬದಲಾಗಿ ದೀವಟಿಗೆ ನಮಸ್ಕಾರ ಅಂತ ಬದಲಾವಣೆ. ರಾಜ್ಯ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಟಿಪ್ಪು ರಾಜ್ಯಾಡಳಿತ ಮಾಡ್ತಾ ಇದ್ದಂಥ ಕಾಲದಲ್ಲಿ ಸಲಾಂ ಆರತಿ ಅಂತ ಕರೆಯಲಾಗ್ತಾ ಇತ್ತು. ಟಿಪ್ಪು ಬಲತ್ಕಾರವಾಗಿ ದೇವಸ್ಥಾನಗಳಲ್ಲಿ ಸಲಾಂ ಪೂಜೆಯನ್ನು ಆರಂಭಿಸಿದ್ದ. ಮುಸ್ಲಿಂ ರಾಜನಾಗಿ ದೇಗುಲದಲ್ಲಿ ತನ್ನ ಪರವಾಗಿ ಪೂಜೆಗೆ ಆದೇಶಿಸಿದ್ದ ಟಿಪ್ಪು. ಮಧ್ಯಾಹ್ನದ ದೀವಟಿಗೆ ಆರತಿ ಮತ್ತು ಸಂಧ್ಯಾ ಆರತಿಗೆ ಸಲಾಂ ಆರತಿ ಅಂತ ಹೆಸರಿಟ್ಟಿದ್ದ. ರಾಜ್ಯವನ್ನಾಳ್ತಾ ಇದ್ದಂತಹ ಟಿಪ್ಪು ಸುಲ್ತಾನ್ ಪರವಾಗಿ ಆಗ ಸಲಾಂ ಆರತಿ ಅಂತ ಪೂಜೆ ಮಾಡಲಾಗ್ತಾ ಇತ್ತು. ರಾಜ, ಮಂತ್ರಿ, ಪ್ರಜೆಗಳ ಒಳಿತಿಗೆ ನಡೀತಾ ಇದ್ದಂತಹ ಪೂಜೆಗೆ, ದೀವಟಿಗೆ, ಆರತಿಗೆ ಸಲಾಂ ಅಂತ ಹೆಸರಿಡಲಾಗಿತ್ತು. ಇದಕ್ಕೆ ಭಾರಿ ಆಕ್ಷೇಪ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಈಗ ಬದಲಾವಣೆ ಮಾಡಲಾಗಿದ್ದು. ಪೂಜಾ ಪುನಸ್ಕಾರಗಳ ಪದ್ಧತಿಯಲ್ಲೇನೂ ಬದಲಾವಣೆಗಳಾಗುವುದಿಲ್ಲ. ದೀವಟಿಗೆ ಆರತಿ ಮುಂದುವರಿಯುತ್ತೆ, ಆದರೆ ಅದನ್ನು ಸಲಾಂ ಆರತಿ ಅಂತ ಕರೆಯಲಾಗೋದಿಲ್ಲ. ಬದಲಿಗೆ ಸಂಧ್ಯಾ ಆರತಿ, ದೀವಟಿಗೆ ಆರತಿ ಅಂತ ಕರೆಯಲಾಗುತ್ತೆ. ಮುಜರಾಯಿ ವ್ಯಾಪ್ತಿಯ ದೇಗುಲಗಳಲ್ಲಿ ದೀವಟಿಗೆ ಸಲಾಂ ಬದಲಾಗಿ ದೀವಟಿಗೆ ನಮಸ್ಕಾರ ಎನ್ನುವ ಹೆಸರು. ರಾಜ್ಯ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ. ಪರಿಷತ್ತು ತೆಗೆದುಕೊಂಡಿರತಕ್ಕಂತಹ ನಿರ್ಧಾರ ಅತ್ಯಂತ ಸ್ವಾಗತಾರ್ಹ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿಯೂ ಸಹ ತ್ವರಿತ ಮಂಗಳಾರತಿ ಎನ್ನುವಂತಹ ಆರತಿಯನ್ನು ಸಲಾಂ ಅನ್ನುವಂತಹ ಹೆಸರಿನಿಂದ ಈ ಹಿಂದೆ ಜನರ ವಾಡಿಕೆಯಂತೆ ಕರೀತಾ ಇದ್ದರು, ಇನ್ನು ಮುಂದೆ ಅದನ್ನು ಸಂಧ್ಯಾರತಿ ಅಥವಾ ದಿವಟಿಗೆ ಮಂಗಳಾರತಿ ಇತ್ಯಾದಿ ಹೆಸರಿನಿಂದಲೇ ಸಂಬೋಧಿಸಬೇಕು ಅಂತ ನಾನು ಜನರಲ್ಲಿ ಮನವಿ ಮಾಡ್ತೇನೆ. ಅದಲ್ಲದೆ ಧಾರ್ಮಿಕ ಪರಿಷತ್ತು ಅತ್ಯಂತ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಮುಂದೆ ಎಲ್ಲವರೂ ಆ ನಿರ್ಧಾರದಂತೆ ನಾವು ನಡೆದುಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.